ಸ್ನೇಹಿತರೆ, ನಂದು ವಿಡಿಯೋ ಸೀರೀಸ್ ನೀವು ನೋಡ್ತಾ ಇದ್ದೀರಂತ ಹೇಳಿ ತಿಳ್ಕೊಡ್ತೀನಿ. ಈಗ ಗೋಲ್ಡಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಹೇಳ್ತೀನಿ. ಇದು ನೋಡಿ, ಈ ಥರ ಗೋಲ್ಡ್ ಇರುತ್ತಲ್ವಾ, ಈ ಗೋಲ್ಡ್ ಇದು ಮೆಲ್ಟ್ ಮಾಡಿದಾಗ ಹೇಗಾಗುತ್ತೆ. ನನ್ನ ಹೆಸರು ಶಿವಾನಂದ್ ಅಂತ, ನಾನು ಕನ್ನಡದವನೇ. ಈಗ ಗೋಲ್ಡ್ ಮೆಲ್ಟ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನನ್ನದೇ ಅಂತ ಗೋಲ್ಡ್, ಇದಕ್ಕೆ ಮೇಕಿಂಗ್ ಚಾರ್ಜಸ್ ಅವರು 24% ಆಗ್ತಾರೆ. ಅಂದರೆ 1,00,000 ಇನ್ವೆಸ್ಟ್ಮೆಂಟಿಗೆ 24,000 ಆಗ್ತಾರೆ. ಒಂದು 2,00,000, ಒಂದು ಸಣ್ಣ ಆರ್ಟಿಕಲ್ ಅಂತೇಳಿ ಒಂದು 2,00,000 ಆದರೆ 50,000 ಇಂಟ್ರೆಸ್ಟ್ ಇದು ಮೇಕಿಂಗ್ ಚಾರ್ಜಸ್ ಆಗ್ತಾರೆ. ಈಗ ನೋಡಿ, ನಾನು ಕೊಟ್ಟ ಗೋಲ್ಡ್ಗೆ ವೇಸ್ಟೇಜ್ ಬೇರೆ. ಈಗ ನೋಡಿ, ಅದು ಬೀಡ್ಸ್ ಎಲ್ಲ ಇದೆಯಲ್ಲ, ಅದು ವೇಸ್ಟ್ ಆಯಿತು. ಬೀಡ್ಸ್ ಎಲ್ಲ ಹೊರಗೆ ಹಾಕಿದ್ದಾರೆ ನೋಡಿ, ಅದು ಬೀಡ್ಸ್, ಅದು ವೇಸ್ಟ್. ಅದಿದ ಇಂಡಕ್ಷನ್ ಕಾಯಿಲಲ್ಲಿ ಮೆಲ್ಟ್ ಮಾಡ್ತಾರೆ. ಪ್ಯೂರ್ ಗೋಲ್ಡ್ ತೆಗೆದು ಒಂದು ಅಚ್ಚಲ್ಲಿ ಹಾಕ್ತಾರೆ. ಅದೊಂದು ಇಂಡೋಲಿಯಂ, ಇದೊಂದು ಅಚ್ಚಿರುತ್ತೆ, ಅಚ್ಚಲ್ಲಿ ಹಾಕಿ ಅದು ಗೋಲ್ಡ್ ನೀರಾಗಿ ಅದು ಮೆಲ್ಟ್ ಆಗಿ ಅದು ಇದಾಗುತ್ತೆ. ಗಟ್ಟಿಯಾಗಿ ಕಾಣ್ತಾ ಇದೆ, ಕಾಣ್ತಾ ನಿಮಗೆ ಸರಿಯಾಗಿ. ಇದು ಈಗ ತೆಗೆದು ಅದು ಯಾವುದಕ್ಕೆ ಸಿಮೆಣೆಯಲ್ಲಿ ಮುಳುಗಿಸಿದ ನೀರ ನೋಡಿ. ಫಸ್ಟ್ ಮೋಸ್ಟ್ಲಿ ಎರಡನೇದು ಮೋಸ್ಟ್ಲಿ ಅಥವಾ ಫಸ್ಟ್ ಬ್ಯಾಂಗ್ ಎರಡನೇದು ಉಂಗುರ ಅಂತದ್ದು. ಜಾಸ್ತಿ ಮಣಿಗಳಿದ್ದರೆ ಅದನ್ನೆಲ್ಲ ಮೆಲ್ಟ್ ಆದಾಗ ವೇಸ್ಟ್ ಆಗಿದೆ. ಇನ್ನೂ ಸಣ್ಣ ಗೋಲ್ಡ್ ಪೀಸ್, ಸಣ್ಣ ಸಣ್ಣ ಆರ್ಟಿಕಲ್ಸ್ ಇರ್ತವಲ್ಲ, ಈ ಸಣ್ಣ ಕೈ ಉಂಗುರಗಳು, ಕಾಲ್ಗೆಜ್ಜೆಗಳು, ಅದನ್ನು ಗ್ಯಾಸ್ ಸ್ಟೌವ್ ಇಟ್ಟು ಗನ್ನಿಂದ ಮೆಲ್ಟ್ ಮಾಡ್ತಾರೆ ನೋಡಿ. ಇದನ್ನು ಮೆಲ್ಟ್ ಮಾಡ್ತಾ ಇದ್ದಾರೆ ಗ್ಯಾಸ್ ಸ್ಟೌವ್ ಗನ್ನಿಂದ. ಅದರಲ್ಲಿ ಮಾಡುವ ಸಣ್ಣ ಸಣ್ಣ ಆರ್ಟಿಕಲ್ಸ್ ಎಲ್ಲ ಈ ಥರ ಮೆಲ್ಟ್ ಮಾಡ್ತಾರೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಆ ಕೆಲಸಗಾರ ಕಂಟಿನ್ಯೂಸ್ ಮಾಡ್ತಾ ಇತ್ತು. ಇದು ನಾನು ಅಣ್ಣಂದು ಹಳೆ ಗೋಲ್ಡ್ ಕೊಟ್ಟಿರೋದು, ಆ ಗೋಲ್ಡಲ್ಲಿ ಎಷ್ಟು ಬರುತ್ತೆ ಅಂತ ಅವರೊಂದು ಲೆಕ್ಕ ಹಾಕ್ತಾರೆ. ಇದನ್ನು ನೀರಲ್ಲಿ ಮುಳುಗಿಸ್ತಾರೆ, ಇನ್ನದು ಮುಟ್ಬೋದು. ಇನ್ನೊಂದು ನೆಕ್ಸ್ಟ್ ಆರ್ಟಿಕಲ್ ಇತ್ತು, ಅದು ಕೆಳಗೆ ಒಂದು ಮರದ ಪೀಸ್ ಇರುತ್ತೆ, ಆ ಮರದ ಪೀಸ್ ಮೇಲೆ ಅದು ನಿಲ್ತಾರೆ. ಅಂದರೆ ಅದು 4 ದಿಕ್ಕಿಗೂ ಅದಕ್ಕೆ ಬೆಂಕಿ ಬೀಳುತ್ತೆ. ಇದು ಹಿಂಗೆ ಮೆಲ್ಟ್ ಆಯಿತು, ನೆಕ್ಸ್ಟ್ ನವರತ್ನ ರಿಂಗ್ ಹೇಳ್ತಾರೆ, ನವರತ್ನ ರಿಂಗ್. ಫುಲ್ ಮೆಲ್ಟ್ ಆಗುತ್ತೆ. ಇದನ್ನ ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಬಂಗಾರವನ್ನು ಮೆಲ್ಟ್ ಮಾಡ್ತಾರೆ. ಮೆಲ್ಟ್ ಮಾಡಿದಾಗ ಅದರಲ್ಲಿದ್ದ ಬೀಡ್ಸ್ ಎಲ್ಲ ಹೋಗಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ 40% ಲಾಸ್ ಆಗುತ್ತೆ. ನಿಮಗೆ ಬಂಗಾರದಲ್ಲಿ ಅಪ್ರಿಷಿಯೇಷನ್ ಸಿಗುತ್ತೆ, ಸಿಕ್ಕಿದೆ, ಬಟ್ ಸ್ಟಿಲ್ ನಿಮಗೆ ಬಂಗಾರದ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗುತ್ತೆ. ಆರ್ಟಿಕಲ್ಸಲ್ಲಿ ಅಂದರೆ ಆಭರಣಗಳಲ್ಲಿ ಬಂಗಾರದ ಇನ್ವೆಸ್ಟ್ಮೆಂಟ್ ಲಾಸ್. ನೀವು ಅದನ್ನು ಡಿಮ್ಯಾಟ್ ಥ್ರೂ ಹೇಗೆ ಮಾಡೋದಂತ ನಾನು ತೋರಿಸೋಕ್ಕೆ ಇದನ್ನೆಲ್ಲ ನಾನು ಪರ್ಸನಲಿ ಫೋಟೋಸ್ಗಳನ್ನು ಶೇರ್ ಮಾಡ್ತಿದ್ದೀನಿ. ಡಿಮ್ಯಾಟ್ ಅಲ್ಲಿ ಹೇಗೆ ಮಾಡೋದು, ನಿಮ್ಮ ಹತ್ರ 2 ಅಕೌಂಟ್ ಇದ್ದರೆ ಸಾಕು, ಒಂದು ಟ್ರೇಡಿಂಗ್ ಅಕೌಂಟು, ಒಂದು ಬ್ಯಾಂಕ್ ಅಕೌಂಟ್, ಮತ್ತು ಡಿಮ್ಯಾಟ್ ಒಂದಿದ್ದರೆ ಸಾಕು. ಈಗ ನೋಡಿ ಅದು ಮೆಲ್ಟ್ ಆಯಿತು. ನಾನು ಕೊಟ್ಟ ಎಷ್ಟು ದೊಡ್ಡ ಚಿನ್ನದ ಉಂಗುರ ನೋಡಿ ಎಷ್ಟು ಸಣ್ಣ ಆಯಿತು. ನೀರಿಗೆ ಹಾಕ್ತಾರೆ. ಸಾವರಿನ್ ಗೋಲ್ಡ್ ಬಾಂಡ್ ಸೀರೀಸ್ 6, ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ 1 ಗ್ರಾಮ್ ಗೋಲ್ಡ್ ಎಷ್ಟು ಸಿಗುತ್ತೆ, ಎಷ್ಟಾಗುತ್ತೆ ಮಾರ್ಕೆಟ್ ರೇಟ್, ಅಷ್ಟೇ ಸಿಗುತ್ತೆ. ಪ್ಲಸ್ ನಿಮಗೆ ಆ್ಯನ್ಯಲಿ ನಿಮಗೆ 2.5 ಇಂಟ್ರೆಸ್ಟ್ ಗೌರ್ಮೆಂಟಿಂದ ಕೊಡ್ತಾರೆ. ಪ್ಲಸ್ ನಿಮಗೆ ಕ್ಯಾಪಿಟಲ್ಗೆ ಮೆಚ್ಯೂರಿಟಿ ಕ್ಯಾಪಿಟಲ್ಗೆ ಏನಿರುವುದಿಲ್ಲ. ಇದು ಬೆಸ್ಟ್ ಸ್ಕೀಮು. ನೀವು ಗೋಲ್ಡ್ ಇಟ್ಕೊಂಡಾಗ ಆಗ್ತದೆ, ಕಳ್ಳರು ಕಾಕರು ಬರೇ ಇರುವುದಿಲ್ಲ. ಈ ಡಿಮ್ಯಾಟಲ್ಲಿ 3 ದಿವಸದಲ್ಲಿ ನಿಮ್ಮ ಅಕೌಂಟಿಗೆ ಜಮಾ ಆಗಿರ್ತದೆ, ಕಳ್ಳರು ಕಾಕರು ಬರೇ ಇರುವುದಿಲ್ಲ. ಯಾವಾಗ ನಿಮಗೆ ಗೋಲ್ಡ್ ಬೇಕು ಇದನ್ನ ಸೇಲ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಮಾರ್ಕೆಟಿಂದ. ನಿಮಗೆ ಪ್ರತಿ ಸಲ ಮೆಲ್ಟ್ ಮಾಡಿ ಅದನ್ನು ರೀ
ಇನ್ವೆಸ್ಟ್ ಮಾಡೋದು ಅಗತ್ಯ ಬಿಡೋದಿಲ್ಲ. ಮತ್ತು ಗೌರ್ಮೆಂಟೇ ನಿಮಗೆ ದುಡ್ಡು ಕೊಡ್ತಾ ಇದೆಯಲ್ಲ, 2.5 ಗೌರ್ಮೆಂಟಿಗೆ ಅಡ್ವಾಂಟೇಜ್ ಇದೆ, ಇಂಪೋರ್ಟ್ ಎಲ್ಲ ನಿಲ್ಲ. ಮಿನಿಮಮ್ 1 ಗ್ರಾಮ್ ತೊಗೋಬೋದು ನೀವು. ನೀವು ಆರ್ಟಿಕಲ್ ಈಗ ಒಂದು ಆಭರಣ ಚಿನ್ನ ತೊಗೋಬೇಕಂದ್ರೆ 3 ಗ್ರಾಮ್ 4 ಗ್ರಾಮ್, ಇದು 1 ಗ್ರಾಮು ತೊಗೋಬೋದು. ದುಡ್ಡು ಅಷ್ಟಾದ ಇದ್ದಷ್ಟು ತೊಗೊಳ್ಬೋದು. ಈ ಬಗ್ಗೆ ಮಾಹಿತಿ ಕೊಡಬೇಕಂತ ನಾನು ಭಾಳ ದಿನದಿಂದ ಈ ವಿಡಿಯೋ ಮಾಡಬೇಕಂತ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಈ ಲಾಕ್ಡೌನ್ ಅದೆಲ್ಲ ವಿಷಯದಿಂದ ನನಗೆ ವಿಡಿಯೋ ಮಾಡಿ ಕೊಡಲಿಕ್ಕಾಗಲಿಲ್ಲ. ಇದು ವಿಡಿಯೋದ ಬಗ್ಗೆ ಕಂಪ್ಲೀಟ್ ಡಿಟೇಲ್ ಇದೆ. ನಿಮಗೇನೋ ಕ್ವಶನ್ ಇದೆ ಕಮೆಂಟಲ್ಲಿ ಬರೀರಿ, ನಾನು ಇಮಿಡಿಯೇಟ್ಲಿ ಆನ್ಸರ್ ಮಾಡ್ತೇನೆ. ಆ ಬಗ್ಗೆ ನಿಮ್ಮಲ್ಲಿ ಏನಾದರೂ ವಿಷಯದ ಬಗ್ಗೆ, ಆ ಬಗ್ಗೆ ಗೋಲ್ಡ್ ಬಗ್ಗೆ ಅಥವಾ ಇದರಲ್ಲೇನೋ ನಿಮಗೆ ತಪ್ಪು ಅನ್ಸೋದು, ಬಟ್ ಇದು ಪ್ಯೂರ್ಲಿ ವೈಟ್ ಮನಿ, ಬ್ಲ್ಯಾಕ್ ಮನಿ ಪುಷ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.